ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನನ್ನ ಹೆಸರು ಸುವರ್ಣ ಇದು ಲಾಸ್ಟ್ ಸಂಡೇದು ಬ್ಲಾಗ್ ಆಗಿರುತ್ತೆ ಅವತ್ತು ಸಂಡೇ ದಿನ ಭೀಮಾಮ ಇತ್ತಲ್ಲ ಅವತ್ತಿನ ಬ್ಲಾಗ್ ಇದು ಸೊ ಅವತ್ತೆಲ್ಲ ಏನಾಯಿತು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗೆ ಅದಕ್ಕಿಂತ ಮುಂಚೆ ನಾನು ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣಿಸ್ತಾ ಬೆಲ್ ಬಟನ್ ಪ್ರೆಸ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆವತ್ತಿನ ದಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಪೂರಿ ಮತ್ತು ಚೆನ್ನ ಮಸಾಲ ಆಯಿತು ಅಂತ ಹೇಳಿ ನೈಟೇ ಚೆನ್ನ ಮಸಾಲ ಎಲ್ಲ ಸೋಕ್ ಮಾಡಿಟ್ಟಿದ್ದೆ ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ನನ್ನ ಹಸ್ಬೆಂಡ್ ಸಡನ್ನಾಗಿ ಏನು ದೇವಸ್ಥಾನಕ್ಕೆ ಹೋಗ್ಬರೋಣ ಬರೋಣ ಅಂತಂದರು ಯಡಿಯೂರಿಗೆ ಹೋಗಿ ಅಂತಂದರು ಅದಕ್ಕೋಸ್ಕರ ಎಲ್ಲರೂ ಬೇಗ ಬೇಗ ಒಂದೊಂದು ಕೆಲಸ ಮಾಡ್ತಾಯಿದ್ವಿ ನನ್ನ ಹಸ್ಬೆಂಡ್ ಮನೆ ಎಲ್ಲ ಒರೆಸ್ತಾಯಿದ್ರು ನನ್ನ ತಂಗಿ ಪೂಜೆ ಮಾಡ್ತಾಯಿದ್ರು ನಾನು ಅಡುಗೆ ಮಾಡ್ತಾ ಇದ್ದೆ ಸೊ ಎಲ್ಲರೂ ಒಂದೊಂದು ಕೆಲಸ ಮಾಡ್ಕೊಂಡ್ವಿ ಸೊ ಇವಾಗ ಇಲ್ಲಿ ಪೂರಿ ಹಿಟ್ಟು ಹತ್ಕೊತ ಪೂರಿಗೆ ಹಿಟ್ಟು ಹತ್ಕೊಂತಾ ಇದ್ದೀನಿ ನಾನು ಪೂರಿನ ಗೋಧಿ ಹಿಟ್ಟಿಂದನೇ ಮಾಡೋದು ಜಾಸ್ತಿ ಗೋಧಿ ಹಿಟ್ಟು ಹಾಕ್ತೀವಿ ಸ್ವಲ್ಪ ಮೈದಾ ಹಾಕ್ತೀನಿ ಆಮೇಲೆ ಸ್ವಲ್ಪ ರವೆ ಚಿಕ್ಕ ಸಣ್ಣ ರವೆ ಬರುತ್ತಲ್ಲ ಅದು ಕೂಡ ಹಾಕ್ತೀನಿ ಸೊ ಅವಾಗ ಸ್ವಲ್ಪ ಇದಕ್ಕೆ ಉಪ್ಪು ಮತ್ತು ಎಣ್ಣೆ ಹಾಕಿ ನಾದ್ಕೊಂಡ್ರೆ ಪೂರಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಚೆನ್ನಾಗಿ ಉಬ್ಬುತ್ತೆ ಅದು ಸೇಮ್ ಹೇಗೆ ಚಪಾತಿ ಹಿಟ್ಟು ಹಾತ್ಕೊತೀವಲ್ಲ ಅದೇ ಥರ ನಾದ್ಕೊತೀವಿ ಸ್ವಲ್ಪ ಗಟ್ಟಿಯಾಗಿ ನಾದ್ಕೋಬೇಕು ಅಷ್ಟೆ ಸೊ ಹಾಗೆ ಇದನ್ನು ಏನು ನಾದ್ಕೊಂಡ್ಮೇಲೆ ಇಮಿಡಿಯೇಟ್ ಪೂರಿ ಮಾಡಬಾರ್ದು ಚಲೋ ಬರೋಲ್ಲ ಸ್ವಲ್ಪ ನಾದ್ಕೊಂಡ್ಮೇಲೆ ಸ್ವಲ್ಪ ಟ್ವೆಂಟಿ ಮಿನಿಟ್ಸ್ ಸೈಡಿಗೆ ಎತ್ತಿಡಬೇಕು ಹಿಟ್ಟನ್ನ ಸೊ ಹಿಟ್ಟು ನಾದ್ಕೊಂಡು ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಸೈಡಿಗೆ ಎತ್ತಿಟ್ಟರೆ ಆಮೇಲೆ ಪೂರಿ ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲ ಪೂರಿ ನೀಟಾಗಿ ಉಬ್ಬುತ್ತೆ ಇವಾಗ ನಾನು ರೆಸ್ಟೋರೆಂಟ್ ಸ್ಟೈಲ್ ಚೆನ್ನಾಗಿ ಮಸಾಲ ಮಾಡ್ತಾ ಸೊ ನೈಟೇ ಚೆನ್ನ ಅದನ್ನು ಏನು ಸೋಪ್ ಮಾಡಿಟ್ಕೊಂಡಿದ್ದೆ ಬೆಳಗ್ಗೆ ಕುಕ್ಕರ್ಗೆ ಚೆನ್ನ ಮಸಾಲ ಸ್ವಲ್ಪ ನೀರು ಆಮೇಲೆ ಪಲಾವ್ ಎಲೆ ಲವಂಗ ಆಮೇಲೆ ಏಲಕ್ಕಿ ಸೊ ಇವೆಲ್ಲ ಹಾಕಿ ಒಂದು ಫೈವ್ ಟು ಸಿಕ್ಸ್ ವಿಜಲ್ ಓಡಿಸ್ಕೋಬೇಕು ಇವಾಗ ಇಲ್ಲಿ ಗ್ರೇವಿ ಮಾಡೋಕ್ಕೆ ಏನು ಬೇಕು ಅಂತ ಎಲ್ಲ ಹೆಚ್ಚಿಟ್ಕೊತಾ ಇದ್ದೀನಿ ಆನಿಯನ್ನು ಮತ್ತು ಟೊಮೊಟೊ ಸಪ್ರೇಟ್ ಸಪ್ರೇಟ್ ಮಿಕ್ಸಿ ಇಟ್ಕೋಬೇಕು ಈ ಥರ ಪ್ಯೂರಿ ನೋಡ್ತಾ ಇದ್ದೀರಲ್ಲ ಆನಿಯನ್ ಸಪ್ರೇಟ್ ಪ್ಯೂರಿ ಟೊಮೊಟೊ ಸಪ್ರೇಟ್ ಪ್ಯೂರಿ ಮಾಡಿಟ್ಕೋಬೇಕು ಇವಾಗ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಸ್ವಲ್ಪ ಹಿಂಗು ಅಜ್ವಾನ ಎಲ್ಲನ ಹಾಕ್ತಾಯಿದ್ದೀನಿ ಯಾಕಂದರೆ ಚೆನ್ನಾಗಿ ಅದು ಬಂದು ಸ್ವಲ್ಪ ಏನೋ ಬೇಗ ಡೈಜೆಷನ್ ಆಗಲ್ಲ ಅದಕ್ಕೋಸ್ಕರ ಅಜ್ವಾನು ಮತ್ತು ಏನೋ ಇಂಗು ಎಲ್ಲನೂ ಹಾಕ್ತಾಯಿದ್ದೀನಿ ಅದಾದಮೇಲೆ ಮಿಕ್ಸಿ ಮಾಡಿಟ್ಕೊಂಡಿರುವಂಥ ಆನಿಯನ್ ಪೇಸ್ಟು ಸೊ ಅದನ್ನು ಹಾಕಿ ಚೆನ್ನಾಗಿ ಕೆಂಪುಗಾಗವ್ರಿಗೂ ಫ್ರೈ ಮಾಡಬೇಕು ಅದು ಫ್ರೈ ಆದಮೇಲೆ ಇವಾಗ ಹಾಕ್ತಾ ಇದ್ದೀನಿ ಟೊಮೊಟೋನು ಕೂಡ ಅಷ್ಟೇ ನೀಟಾಗಿ ಅದು ನೀರಿನ ಅಂಶ ಎಲ್ಲ ಹೋಗಬೇಕು ಸೊ ಅಷ್ಟು ಕುದಿಸಿ ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರು ಕೊರಿಯಾಂಡರ್ ಪೌಡರು ಗರಂ ಮಸಾಲ ಆಮೇಲೆ ಉಪ್ಪು ಖಾರ ಪುಡಿ ಸೊ ಅದನ್ನೆಲ್ಲನೂ ಹಾಕಿ ಮತ್ತು ನೀಟಾಗಿ ಸ್ವಲ್ಪ ಹೊತ್ತು ಕಲಿಸ್ತಾ ಇದ್ದೀನಿ ಇವಾಗ ಮತ್ತೆ ಕುದಿಸಿಟ್ಕೊಂಡಿರ್ತೀವಲ್ಲ ಆ ಎಲ್ಲನೂ ಹಾಕಿ ಹಾಗೆ ಸ್ವಲ್ಪ ಅದಕ್ಕೆ ನೀರು ಹಾಕಿ ಮತ್ತೆ ಕುದಿಸ್ತಾ ಇದ್ದೀನಿ ಸೊ ಇವಾಗ ನಾನು ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಸೊ ಇವಾಗ ನೋಡ್ಬೋದು ಚೆನ್ನಾಗಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಮೇಲೆ ನೆಕ್ಸ್ಟು ಅದ್ರ ಮೇಲೆ ನೀಟಾಗಿ ಸ್ವಲ್ಪ ಕೊತ್ತಂಬರಿ ಎಲ್ಲ ಹಾಕಿ ಕಲಿಸ್ತಾ ಇದ್ದೀನಿ ಆಮೇಲೆ ಮತ್ತೆ ಸಪ್ರೇಟಾಗಿ ಮತ್ತೆ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಜೀರಿಗೆ ಸಾಸಿವೆ ಕೆಂಪು ಒಣಮೆಣ್ಸಿನ್ಕಾಯಿ ಅದನ್ನೆಲ್ಲ ಹಾಕಿ ಸ್ವಲ್ಪ ಒಗ್ಗರಣೆ ಕೊಟ್ಕೊಂಡೆ ಮತ್ತೆ ಸಾಗು ಎಲ್ಲ ರೆಡಿ ಆಯಿತು ನೋಡಿದ್ರಲ್ವಾ ತುಂಬ ಚೆನ್ನಾಗಾಗಿತ್ತು ಹಾಗೆ ಎಲ್ಲರಿದು ಕೂಡ ಸ್ನಾನ ಆಗಿತ್ತು ಎಲ್ಲರಿಗೂ ಬಿಸಿ ಪೂರಿ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ಹಾಗೆ ಹಿಟ್ಟು ಕೂಡ ಚೆನ್ನಾಗಿ ನೆನೆದಿತ್ತು ಸೊ ಫಸ್ಟ್ ಈ ಥರ ಚಿಕ್ಕ ಚಿಕ್ಕ ಸಣ್ಣ ಉಳ್ಳೆ ಮಾಡ್ಕೊತಾ ಇದ್ದೀನಿ ಉಳ್ಳೆ ಮಾಡಿ ಅಕ್ಕಿ ಹಿಟ್ಟು ಹಚ್ಚಿ ನಾನು ಎಲೆ ಮಾಡ್ಕೊತಾ ಇದ್ದೀನಿ ಇಲ್ಲಿ ಸೊ ನನ್ನ ಹಸ್ಬೆಂಡ್ ಮುಂಚೆಯೇ ಹೊರಗಡೆ ದೇವಸ್ಥಾನಕ್ಕೆ ಎಲ್ಲರೂ ಹೋಗೋಣ ಅಂತ ಹೇಳಿದ್ರೆ ಪೂರಿದು ಕೆಲಸ ಇಟ್ಕೊತಿದ್ಲ ಬೇಗ ಏನಾದರೂ ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟು ಅವಲಕ್ಕಿ ಅದು ಮಾಡಿಬಿಡ್ತಿದ್ದೆ ಸೊ ನೈಟೇ ಪೂರಿ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡು ಅದು ಚೆನ್ನಾನ ನೆನೆ ಹಾಕಿ ಇಟ್ಕೊಂಡಿದ್ನಲ್ಲ ಸೊ ಅದಕ್ಕೋಸ್ಕರ ಪೂರಿ ಆಯಿತು ಅಂತ ಸೊ ಪೂರಿ ಮಾಡಿದೆ ಇಲ್ಲಾಂದರೆ ಎಲ್ಲರೂ ಹೊರಗಡೆ ಹೋಗಬೇಕಾದ್ರೆ ಬೇಗ ಆಗಂತ ಬ್ರೇಕ್ಫಾಸ್ಟ್ ಮಾಡಿದ್ರೆ ಚೆನ್ನಾಗಲ್ವಾ ಸೊ ಪೂರಿ ಮಾಡೋದು ಎಲ್ಲರಿಗೂ ಬಿಸಿ ಬಿಸಿ ಮಾಡಿಕೊಟ್ಟು ಅದು ಲೇಟ್ ಆಗ್ತಾಯಿತ್ತು ಸೊ ನೋಡ್ಬೋದು ಪೂರಿ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಈ ಥರ ನೆನ್ ಪು ಏನು ಹಿಟ್ಟು ನಾದ್ಕೊಂಡು ಒಂದು ಟ್ವೆಂಟಿ ಮಿನಿಟ್ಸ್ ನೆನೆಸಿಟ್ರೆ ಈ ಥರ ಎಲ್ಲ ಪೂರಿ ಉಬ್ಬುತ್ತೆ ಸೊ ಇಮಿಡಿಯೇಟಾಗಿ ಚಪಾತಿನ ಪೂರಿ ಹಿಟ್ಟು ಈ ಥರ ನಾದ್ಕೊಂಡು ಇಮಿಡಿಯೇಟ್ ಮಾಡಿದ್ರೆ ಈ ಪೂರಿ ಎಲ್ಲ ಉಬ್ಬೋದಿಲ್ಲ ಹಾಗೆ ಎಣ್ಣೆ ಬಿಡುತ್ತೆ ಸೊ ನೋಡ್ಬೋದು ನಾನು ಮಾಡಿದ ಪೂರಿ ಚೆನ್ನಾಗಿ ಎಲ್ಲ ಉಪ್ಪತ್ತ ಇತ್ತು ಹಾಗೆ ಜಾಸ್ತಿ ಎಣ್ಣೆ ಅಮ್ಮ ಚಲೋ ಆಗೈತ ಹೆಂಗಿತ್ ಸೂಪರ ತಿಂದಿಲ್ಲ ಅಲ್ಲಿ ಏನಿನ್ನ ಅಂಕಲ್ ತಿನ್ನಿಸ್ತಾರ ನೋಡ್ತೀನೋ ಸೊ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡಿ ಹೊರಡೋಷ್ಟರಲ್ಲಿ ಲೇಟಾಗಿಬಿಟ್ಟು ಅರೌಂಡ್ ಲೆವೆನ್ ಆಗಿತ್ತು ಅನ್ಸುತ್ತೆ ಲೆವೆನ್ ಲೆವೆನ್ ತರ್ಟಿ ಆಗಿತ್ತು ನಾ ಇವಾಗ ಬಂದಿರೋದು ಯಡಿಯೂರಲ್ಲಿರುವ ಯಡಿಯೂರು ಸಿದ್ದಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಸೊ ನಾನಂದ್ರೆ ಈ ದೇವಸ್ಥಾನ ನಿಮ್ಗೆ ಎಷ್ಟು ಸಲ ತೋರಿಸಿದ್ದೀನೋ ಗೊತ್ತಿಲ್ಲ ನಾನು ಯಾವಾಗಲೂ ಈ ದೇವಸ್ಥಾನಕ್ಕೆ ಜಾಸ್ತಿ ಬರೋದು ಹಾಗೆ ಮನೆಯಲ್ಲಿ ಚಿತ್ರಾನ್ನ ಕೂಡ ಬಂದಿದ್ವಿ ಚಿತ್ರಾನ್ನ ಪುಡಿ ಉಪ್ಪಿನಕಾಯಿ ಎಲ್ಲಾ ತಂದಿದ್ವಿ ಫಸ್ಟ್ ದೇವಸ್ಥಾನ ದರ್ಶನ ಮಾಡ್ಕೊಂಡು ಆಮೇಲೆ ದಾರಿಯಲ್ಲಿ ಹೋಗ್ಬೇಕಾದ್ರೆ ಒಂದ್ ಹೊಲದಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇದೀವಿ ಈ ಚಿಕ್ಕ ಪಾಪು ನೋಡ್ತಾ ಇದ್ದೀರಲ್ಲ ಸೊ ಇವ್ರು ನಮ್ಮ ನೇಬರ್ಸ್ ಇವ್ರು ನಮ್ಮ ಮನೆ ಎದುರಿಗೆ ಇರ್ತಾರೆ ಸೊ ನಾ ಹೋಗ್ಬೇಕಾದ್ರೆ ನಾನು ಬರ್ತೀನಿ ಅಂತ ಹೇಳ್ತಿರ್ತಾನೆ ಯಾವಾಗಲೂ ಸೊ ಆಯ್ತು ಬಾ ಅಂತ ಹೇಳಿ ಪಾಪುನ ಮತ್ತೆ ಅವ್ರ ಮಮ್ಮಿನ ಇದು ಬಂದಿದ್ವಿ ಹಾಗೆ ದಾರಿಯಲ್ಲಿ ಹೋಗ್ಬೇಕಾದ್ರೆ ಆ ಪಾಪುಗೆ ಯಾರು ಬಿಸ್ಕೆಟ್ಸ್ ತಗೋಣ ಅಂತ ನನ್ನ ಹಸ್ಬೆಂಡ್ ನಿಂದ್ರಿಸಿದ್ರು ಸೊ ಅವ್ರಿಗೆ ಈ ತರ ಪೇಡ ಕಾಣಿಸ್ತು ನನಗೆ ತುಂಬಾನೇ ಇಷ್ಟ ಇದು ಅದಕ್ಕೋಸ್ಕರ ತಗೊಂಡ್ರು ಬಟ್ ಅಷ್ಟು ಫ್ರೆಶ್ ಇದ್ದಿಲ್ಲ ಸ್ವಲ್ಪ ಸ್ಮೆಲ್ ಇತ್ತು ಒಂದೆರಡು ಪೀಸ್ ತಿಂದು ಒಕ್ಕೊಟ್ಬಿಟ್ವಿ ಅದನ್ನ ಯಡಿಯೂರಿಗೆ ದರ್ಶನಕ್ಕಂತ ಬಂದಿದ್ವಿ ಹಾಗೆ ಯಡಿಯೂರಿಂದ ಆಸನ ಒಂದು ಟೂ ಅವರ್ಸ್ ಆಗುತ್ತೆ ಹಾಗೆ ಏನೋ ಇದು ಗೋರೂರಲ್ಲಿ ಡ್ಯಾಮು ಏನು ಎಲ್ಲ ಗೇಟ್ಸ್ ಓಪನ್ ಆಗಿದೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಬಂದ್ವಿ ಸೊ ನಿನ್ನೆ ಓಪನ್ ಆಗಿತ್ತಂತ ಇವತ್ತು ಯಾವ ಗೇಟ್ಸ್ ಓಪನ್ ಇಲ್ಲ ನೋಡ್ಬೋದು ಸೊ ವೆರಿ ಡಿಸಪಾಯಿಂಟೆಡ್ ನಿನ್ನೆ ಫುಲ್ ಗೇಟ್ಸ್ ಓಪನ್ ಆಗಿತ್ತು ಅಂತ ಹೇಳಿದ್ರು ಅದಕ್ಕೆ ಅಂತ ಬಂದ್ವಿ ಸೊ ಇವತ್ತು ಯಾವ ಗೇಟ್ಸ್ ಓಪನ್ ಇಲ್ಲ ಎಲ್ಲ ಕ್ಲೋಸ್ ಆಗಿದೆ ನಾವು ಯಡಿಯೂರಿಂದ ಇವಾಗ ಗೊರೂರು ಡ್ಯಾಮಿಗೆ ಬಂದಿದ್ವಿ ಇದು ಗೊರೂರ್ ಡ್ಯಾಮ್ ಬಂದು ಹಾಸನ ಡಿಸ್ಟಿಕಲ್ಲಿ ಬರುತ್ತೆ ಯಡಿಯೂರಿಂದ ಅರೌಂಡ್ ಟೂ ಅವರ್ಸ್ ಜರ್ನಿ ಇತ್ತು ಅಷ್ಟೇ ಸೊ ಯಾರೋ ಹೇಳಿದ್ರು ಇದು ಡ್ಯಾಮ್ ಗೇಟ್ಸ್ ಎಲ್ಲ ಓಪನ್ ಆಗಿದೆ ತುಂಬ ಚೆನ್ನಾಗಿದೆ ಇವಾಗ ನೋಡೋಕ್ಕೆ ಅಂತ ಸೊ ಆಯಿತು ಹೆಂಗು ಟೂ ಅವರ್ಸ್ ಅಷ್ಟೇ ಅಲ್ಲ ನೋಡ್ಕೊಂಡು ಹೋಗೋಣ ಇಷ್ಟು ದೂರ ಬಂದಿದ್ದೀವಿ ಅಂತ ಬಂದ್ವಿ ಬಟ್ ಇಲ್ಲಿ ಬಂದು ನೋಡಿದ್ರೆ ಡ್ಯಾಮ್ ಗೇಟ್ಸ್ ಎಲ್ಲ ನೋಡ್ಬೋದು ಕ್ಲೋಸ್ ಆಗಿತ್ತು ಒಂದು ಗೇಟ್ ಕೂಡ ಓಪನ್ ಇದ್ದಿಲ್ಲ ನೀರು ಕೂಡ ಇದ್ದಿಲ್ಲ ಸೊ ತುಂಬ ಬೇಜಾರಾಯಿತು ನಾವು ಸಂಡೇ ಹೋಗಿದ್ರದಿಂದ ತುಂಬಾ ರಶ್ ಇತ್ತು ಡ್ಯಾಮ್ ಕೂಡ ಸೊ ನಮ್ಮಂಗೆ ಎಷ್ಟೊಂದು ಜನ ಬಂದಿದ್ರು ಗೇಟ್ಸ್ ಎಲ್ಲ ಓಪನ್ ಆಗಿದೆ ಅಂತ ಯಾಕಂದರೆ ಸಾಟರ್ಡೆ ಓಪನ್ ಇತ್ತು ಅಂತೆ ಸೊ ಅದೇ ಇನ್ಫಾರ್ಮೇಷನ್ ಇಟ್ಕೊಂಡು ಸಂಡೇ ಕೂಡ ಓಪನ್ ಇದೆ ಅಂತ ಹೇಳಿ ಎಲ್ಲರೂ ಏನೋ ಹೋಗಿದ್ವಿ ಬಟ್ ಗೇಟ್ಸ್ ಇದ್ದಿಲ್ಲ ಡ್ಯಾಮಲ್ಲಿ ಸ್ವಲ್ಪ ನೀರು ಕೂಡ ಇದ್ದಿಲ್ಲ ಸೊ ಎಲ್ಲರೂ ಬೇಜಾರಾಗಿ ಒಪ್ಪಿಸಿ ಬರ್ತಾಯಿದ್ರು ಹಾಗೆ ಸ್ವಲ್ಪ ಮುಂದೆ ಬಂದರೆ ನಮಗೆ ಈ ಥರ ಬ್ಯಾಕ್ ವಾಟರ್ ಕಾಣಿಸ್ತು ಸೊ ಇಷ್ಟೊಂದು ನೀರು ನೋಡಿ ಫುಲ್ ಖುಷಿ ಆಯಿತು ಎಷ್ಟು ಅಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡಿಕೊಂಡು ಫೋಟೋಸು ತಕ್ಕೊಂಡು ಸಖತ್ ಸ್ವಲ್ಪತ್ತು ಎಂಜಾಯ್ ಮಾಡಿ ರಿಟರ್ನ್ ಬಂದ್ವಿ ಸೊ ಅಲ್ಲಿಂದ ಆಫೀಸ್ ಬೆಂಗಳೂರಿಗೆ ಹೊಟ್ಟು ಬರಬೇಕಾದ್ರೆ ಬಿಸಿ ಬಿಸಿ ಜೋಳ ಎಲ್ಲ ಬಂದ್ವಿ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಚಂದ್ರ